ನಾವು ಊರು ಬಿಟ್ಟದ್ದು ಸಹ 85 ಅಲ್ಲಿ ಊರು ಬಿಟ್ಟಿದ್ದೇವೆ ನಾವು. ಊರು ಬಿಟ್ಟು ಇಲ್ಲಿ ಅಹಮದಾಬಾದಿಗೆ ಬಂದದ್ದು. ಆ್ಯಕ್ಚುಲಿ ನಾನು ಬರುವಾಗ ಬಾಂಬೆಗೆ ಹಾಗೆ ಬಂದದ್ದು. 15 ವರ್ಷ ಕಾಲ ನಾನು ಕರ್ನಾಟಕ ಸಂಘದಲ್ಲಿ ಇದ್ದೆ. ಈ ಸಂಘಟನೆಯಿಂದ ಏನನ್ನು ಸಾಧಿಸಿದೆ? ನಮ್ಮ ಊರಿನ ಹಾಗೆಯೇ ಅವರ ಕಾರ್ಯಕ್ರಮವೆಲ್ಲ ನೆರವೇರಿಸ್ತಿತ್ತು. ಅದರಲ್ಲಿ ನಾನು ಭಜನೆಯಲ್ಲಿ ಪಾಲ್ಗೊಳ್ತೀನಿ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಸರ್ ನಮಸ್ತೆ. ನಮಸ್ತೆ. ಗಣಪತಿ ಶೆಟ್ಟಿಗಾರರು, ಗಾಯಕರು, ಕ್ರಿಕೆಟ್ ಆಡುವವರು, ಆಮೇಲೆ ತುಳು ಸಂಘದ ಬಹಳ ದೊಡ್ಡ ಕ್ರಿಯಾಶೀಲ ಕಾರ್ಯಕರ್ತರು. ಗಡಿಯಾರ ನೋಡೋದನ್ನೇ ಕೆಲಸ ಮಾಡ್ತೀರಂತೆ. ನೀವು ಮೂಲತಃ ಎಲ್ಲಿಯವರು? ನಾವು ಮಣಿಪಾಲದ ಹತ್ತಿರ ಪರ್ಕಳ ಅಂತ ಊರಿದೆ. ಅಲ್ಲಿ ನಾವು ಹುಟ್ಟಿ ದೊಡ್ಡದಾಗಿದ್ದು. ಎಷ್ಟನೇ ವಯಸ್ಸಲ್ಲಿ ಊರು ಬಿಟ್ರಿ? ನಾವು ಊರು ಬಿಟ್ಟದ್ದು ಸಹ 85 ಅಲ್ಲಿ ಊರು ಬಿಟ್ಟಿದ್ದೇವೆ ನಾವು. ಊರು ಬಿಟ್ಟು ಇಲ್ಲಿ ಅಹಮದಾಬಾದಿಗೆ ಬಂದದ್ದು. ಆ್ಯಕ್ಚುಲಿ ನಾನು ಬರುವಾಗ ಬಾಂಬೆಗೆ ಹಾಗೆ ಬಂದದ್ದು. ಬಾಂಬೆಯಿಂದ ನಮ್ಮ ಮಾವನವರು ಇಲ್ಲಿ ಏಜೆಂಟ್ಸ್ ಆಗಿದ್ದರು ಲಿಫ್ಟಿನಲ್ಲಿ. ಅದರ ಲಿಫ್ಟ್ ಸರ್ವಿಸ್ ಮೇಂಟೆನೆನ್ಸ್ನಲ್ಲಿ ಅವರಿದ್ದರು. ಅದರ ಮೂಲಕ ನಾನು ಅವರು ಇಲ್ಲಿಗೆ ಅಹಮದಾಬಾದಿಗೆ ಬರುವಾಗ ನನಗೆ ಕರ್ಕೊಂಡು ಬಂದರು. ಸೊ ಇಲ್ಲಿಂದ ಕಲ್ತಿದ್ರಿ ಆಗ? ನಾನು ಆಗ ಅಲ್ಲಿ PUC ಸೆಕೆಂಡ್ ಇಯರ್ ಮಾಡಿದ್ದೆ. ನಾನು ಅಲ್ಲಿಂದ ಮತ್ತೆ ಡೈರೆಕ್ಟ್ ಇಲ್ಲಿ ಜಾಬಿಗೆ ಬಂದರು. ಹೇಗೆ ಬೆಳೆದ್ರಿ ಇಲ್ಲಿ? ಇಲ್ಲಿ ನಾನು ಮಾವನವರ ಒಟ್ಟಿಗೆ ಕೆಲಸ ಮಾಡಿ ಮಾವನವರ ಕಂಪ್ನಿಯಲ್ಲಿ ಒಂದು 10 ವರ್ಷ ಸತತ ಕೆಲಸ ಮಾಡಿದೆ. ನಂತರ ಮೆಲ್ಲ ಮೆಲ್ಲ ಪೂರಾ ಅನುಭವ ಆಯಿತು ನನಗೆ ಲಿಫ್ಟ್ ಕಂಪ್ನಿಯಲ್ಲಿ ಹೇಗೆ ಕೆಲಸ ಮಾಡೋದು ಅಂತೇಳಿ. ಮತ್ತು ಒಂದು 10 ವರ್ಷ ಆದ ನಂತರ ಒಂದು 12-13 ವರ್ಷ ಅವರ ಒಟ್ಟಿಗೆ ಪುನಃ ಇದ್ದೆ. ಆ ನಂತರ ನಾನು ನನ್ನ ಸ್ವಂತ ಕಂಪ್ನಿ ಸ್ಟಾರ್ ಇಲೆವೇಟರ್ ಅಂತೇಳಿ ಓಪನ್ ಮಾಡಿದೆ. ಆ ಕೆಲಸದಲ್ಲಿ ದೊಡ್ಡ ಕಂಪ್ನಿ ಅಲ್ಲ, ನಮ್ಮದೊಂದು ಸಣ್ಣ ಮಟ್ಟಿಗೆ ಒಂದು 4 ಜನ ಇದ್ದೇವೆ, ಪ್ಲಸ್ ನಾನು ಒಬ್ಬ 5 ಜನರ ಕಂಪ್ನಿ ಇದ್ದೆ. ಹೇಗೆ ಬೆಳೆದು ಹೇಗೆ ಬೆಳೀತಾ ಇದೆ ಅದು? ಹಾಂ, ತೊಂದರೆ ಇಲ್ಲ. ದೇವರ ಮಟ್ಟಿಗೆ ನಮ್ಮ ತೊಂದರೆ ಮಟ್ಟಿಗೆ ಸಾಕಾಗಿ ಬೆಳೆದಿದೆ. ತುಳು ಈ ಸಂಘಟನೆಯಲ್ಲಿ ಭಾಳ ನಿಸ್ಸಿಂಬರು ನೀವು ಅಂತ ನಾವು ನಮ್ಮ MS ರಾವ್ ಹೇಳ್ತಾ ಇದ್ರು. ಹೌದು, ನಾವು ಆ್ಯಕ್ಚುಲಿ ಕರ್ನಾಟಕ ಸಂಘದಲ್ಲಿ ಸುರಿಗೆ ನಾವು ಭಾಳ ಮೆಹನತ್ ಮಾಡಿದ್ದೇವೆ. ಅಂದರೆ ಪರಿಶ್ರಮ ಮಾಡಿ 15 ವರ್ಷ ಕಾಲ ನಾನು ಕರ್ನಾಟಕ ಸಂಘದಲ್ಲಿ ಇದ್ದೆ. ಆನಂತರ ನಾನು ಇಲ್ಲಿ ತುಳು ಸಂಘ ಆಯಿತು. ಆ ತುಳು ಸಂಘದಲ್ಲಿ ನಾವು ಅವರೊಟ್ಟಿಗೆ ಜಾಯ್ನ್ ಆಗಿ ನಾನು ಒಟ್ಟಿಗೆ ಅವರೊಟ್ಟಿಗೆ. ಯಾವ ರೀತಿ ಕೆಲಸ ಮಾಡಿದ್ರಿ ತುಳು ಸಂಘಕ್ಕೆ, ಕನ್ನಡ ಸಂಘಕ್ಕೆ? ಕರ್ನಾಟಕ ಸಂಘದಲ್ಲಿ ಶೆಟ್ಟಿಗಾರರ ಕೊಡುಗೆ ಏನು? ಹೌದು, ಕರ್ನಾಟಕ ಸಂಘದಲ್ಲಿ ನಾನು ಸೆಕ್ರೆಟ್ರಿ ಆಗಿದ್ದೆ, ಅಂದರೆ ಜಾಯಿಂಟ್ ಸೆಕ್ರೆಟ್ರಿ ಆಗಿದ್ದೆ. ಮತ್ತು ಇದು ತುಳು ಸಂಘದಲ್ಲಿ ನನಗೆ ಈಗ ಸೆಕ್ರೆಟ್ರಿ ಮಾಡಿದ್ದಾರೆ. ಅದ ನಂತರ ಅದರಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೇನೆ ಇಷ್ಟವರೆಗೆ. ಈ ಸಂಘಟನೆಯಿಂದ ಏನನ್ನು ಸಾಧಿಸಿದಿರಿ ಅಹಮದಾಬಾದ್? ಕೆಲವು ಅನುಭವವನ್ನು ನಾನು ಕಲಿತಿದ್ದೇನೆ. ಒಂದನೇದಾಗಿ ನನಗೆ ಪರಿಚಯ ಈ ತುಳು ಸಂಘದಿಂದಾಗಿ, ಕರ್ನಾಟಕ ಸಂಘದಿಂದಾಗಿ ಬಹಳ ಒಳ್ಳೆಯದಾಗಿ ನನಗೆ ಗೊತ್ತಾಯಿತು. ಮತ್ತು ಒಳ್ಳೆ ಒಳ್ಳೆ ಜನರ ಸಹವಾಸ ಗೊತ್ತಾಯಿತು. ಮತ್ತು ಈ ಮೋಹನ್ ಪೂಜಾರಿ ಎಂಬ ಸದಸ್ಯರು ಸಿಕ್ಕಿದ್ರು, ಅವರ ಮೂಲಕ ನಾನು ಬಹಳ ಕಲಿತೆ. ಅಂತಹ ಕೆಲವು ಜನರ ನನಗೆ ಅನುಭವ ಸಿಕ್ಕಿದೆ ಇಲ್ಲಿ. ಇಲ್ಲಿಯ ಸಂಘಟನೆಗಳು ಒಂದು ಕಲ್ಚರಲ್ ಎಜುಕೇಷನ್ಗೆ ಭಾಳ ಮಹತ್ವ ಕೊಡ್ತದೆ ಅಂತ ಕೇಳಲ್ಪಟ್ಟಿದ್ದೇನೆ. ವಾರ ವಾರ ಭಜನೆ ಇತ್ಯಾದಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಪ್ರತಿ ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಊರಿನವರದ್ದು ಒಬ್ಬರದ್ದು ಹೋಟ್ಲಿದೆ, ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಭಜನೆ ಇತ್ಯಾದಿಗಳನ್ನೆಲ್ಲ ನೆರವೇರಿಸ್ತಿದ್ರು. ನಮ್ಮ ಊರಿನ ಹಾಗೆಯೇ ಅವರ ಕಾರ್ಯಕ್ರಮವೆಲ್ಲ ನೆರವೇರಿಸ್ತಿತ್ತು. ಅದರಲ್ಲಿ ನಾನು ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೆ. ನೀವು ಭಜನೆಯಲ್ಲಿ ಭಾಳ? ಹಾಂ, ಭಜನೆಯಲ್ಲಿ ನಾನು ಮೊದಲಿಂದ ನಾನು ಊರಿನಲ್ಲಿ ಇರುವಾಗಲೂ ನಾನು ಭಜನೆಯಲ್ಲಿ ಭಾಳ ಇಂಟ್ರೆಸ್ಟ್ ಆಗಿತ್ತು ನನಗೆ. ನಾನು ಕೆಲವು ಹಾಡುಗಳನ್ನು ಹಾಡುತ್ತಿದ್ದೆ ಅದರಲ್ಲಿ. ನೀವು ಹಾಡುವ ಫೇಮಸ್ ಭಜನೆ ಹಾಡು ಯಾವುದು? ನಾನು ಮೆಲ್ಲ ಮೆಲ್ಲನೆ ಬಂದನೆ, ಮತ್ತು ಶ್ರೀನಿಕೇತನ, ಮತ್ತು ಬೊಂಬೆ ಆಟವಯ್ಯ, ಇಂಥದ್ದೆಲ್ಲ ಕೆಲವು ಈಗಲೂ ಹಾಡ್ತೀರಿ? ಹಾಂ, ಈಗಲೂ ಕೆಲವು ಪದ್ಯಗಳನ್ನು ಹಾಡಿ ಹೇಳಿ ನೋಡು, ಒಂದು ಎರಡು ಲೈನು. ಶ್ರೀನಿಕೇತನ ಪಲಯಮಂ ಶ್ರೀನಿಕೇತನ ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿ ಗಾನಮಿಸುವೆ ಪೊರೆ ದೀನದಯಾಳು ಶ್ರೀನಿಕೇತನ
ಪಲಯ ಮಂ ಶ್ರೀಣಿ ಕೇತನ. ಇನ್ನೊಂದು ಹೇಳಿ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನೀ ಸಾಕಿ ಸಲಹಿ ಸ್ವಾರ್ಥವೇನು ನೀ ಕಾಡಿ ಕನಲೆ ಆಂತರ್ಯವೇನು ತಿಳಿ ಹೇಳೆಯ ಒಳವರ್ಮ ತೋರೆಯ ನಳಿನಾಕ್ಷಿ ನಿನ್ನಯ್ಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ. ಭಾಳ ಚೆನ್ನಾಗಿ ಹಾಡ್ತೀರಿ. ಈಗ ಇಲ್ಲಿ ಮನೆ ಮನೆಯಲ್ಲಿ ಮಾಡ್ತೀರಾ ಅಥವಾ ಅದು ಹೇಗೆ? ಇಲ್ಲ, ನಾವು ಏನಾದರೂ ಪ್ರಸಂಗ ಇದ್ದಾಗ ಎಲ್ಲಿಯಾದರೂ ಭಜನೆ ಸತ್ಯನಾರಾಯಣ ಕಥೆ ಇಲ್ಲಾದರೆ ಏನಾದರೂ ಹೀಗೆ ಫಂಕ್ಷನ್ ಎಲ್ಲ ಇರುವಾಗ ನಾನು ಅದರಲ್ಲಿ ಒಂದು ಪದ್ಯ ಹೇಳ್ತೇನೆ. ನಾನು ಭಜನೆ ಆಗಲಿ ಯಾವುದೇ ಆಗಲಿ ಅದರಲ್ಲಿ ಭಾಳ ಇಂಟ್ರೆಸ್ಟ್ ಆಗಿದೆ. ಕ್ರಿಕೆಟ್ ಆಡ್ತೀರಿ? ಹಾಂ, ಕ್ರಿಕೆಟನ್ನು ನಮ್ಮ ಇಲ್ಲಿ ನಾನು ಅಹಮದಾಬಾದಿಗೆ ಬಂದಾಗ ನಮ್ಮ ಬ್ಯಾಚುಲರ್ ಗ್ರೂಪ್ ಅಂತೇಳಿ ಒಂದು 10-15 ಜನ ನಮ್ಮವರೇ ಮದುವೆ ಆಗುವ ಮೊದಲು ನಾವು ಬ್ಯಾಚುಲರ್ ಇರುವಾಗ ಎಲ್ಲ ನಮ್ಮೊಟ್ಟಿಗೆ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲ್ ಇತ್ತು. ಆಗ ನಾವು ಒಂದು MCC ಮ್ಯಾಂಗ್ಳೂರು ಕ್ರಿಕೆಟ್ ಕ್ಲಬ್ ಅಂತೇಳಿ ಮಾಡಿದ್ದೇವೆ. ಪ್ರತಿ ಸ್ಯಾಟರ್ಡೆ ಸಂಡೇ ಮ್ಯಾಚ್ ಇಡ್ತಿದ್ದೇವೆ ನಾವು ಇಲ್ಲಿ. ಈಗೇನು ಮಾಡ್ತಾ ಇದ್ದೀರಿ? ಈಗ ಎಲ್ಲ ಅವರವರು ಮ್ಯಾರೇಜ್ ಆಗಿ ಹೋದರೂ ಭಾಳ ಕಡಿಮೆ. ಈಗ ಯಾರಿಗಷ್ಟು ಟೈಮ್ ಸಿಕ್ಕೋದಿಲ್ಲ. ಈಗ ನಾವು ಉಳಿದ ಟೈಮನ್ನು ಈಗ ಅದೇ ತುಳು ಸಂಘ ಇತ್ಯಾದಿಗಳಿಗೆ ನಾವು ಈಗ ತುಳು ಸಂಘದ ಪ್ರಸಕ್ತ ಈಗ ಏನು ಕಾರ್ಯಕ್ರಮ ವಿಶೇಷವಾಗಿ ಈಗ ಇಷ್ಟವರೆಗೆ ನಮ್ಮ ತುಳು ಸಂಘದಲ್ಲಿ ಏನು ಪ್ರೋಗ್ರಾಮ್ ನಡೀಲಿಲ್ಲ. ಈಗ ನೆಕ್ಸ್ಟ್ ಈಗ ಪ್ರೋಗ್ರಾಮ್ ಮಾಡುವಂತಹ ಒಂದು ವಿಶೇಷಕತೆ ಇದೆ. ಈಗೆಲ್ಲ ಅದನ್ನೇ ನಾವೆಲ್ಲ ಮುಂದುವರಿಸ್ತಿದ್ದೇವೆ. ಈಗ ಈಗ ಈ ಒಳನಾಡಕ್ಕಿಂತ ಹೊರನಾಡಿನ ಸಂಘಟನೆಗಳು ಮತ್ತು ತುಳುವರು ಹೆಚ್ಚು ಒಗ್ಗಟ್ಟಾಗಿ ಕ್ರಿಯಾಶೀಲರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೌದು, ಇಲ್ಲಿ 100% ನಾನು ಅದರ ಮಟ್ಟಿಗೆ ಹೇಳ್ಬೋದು. ಈಗ ಬಹಳ ಇಂಟ್ರೆಸ್ಟಾಗಿ ತುಳು ಸಂಘ ಆಗಲಿ, ಕರ್ನಾಟಕ ಸಂಘ ಆಗಲಿ, ಬಣ್ ಸಂಘ ಆಗಲಿ ಮತ್ತು ಬಿಲ್ಲವರ ಸಂಘ ಆಗಲಿ ಬಹಳ ಇದರಲ್ಲಿ ಮುಂದುವರಿಕೆ ನಡೀತಿದೆ. ಒಳ್ಳೆಯದಾಗಲಿ ನಿಮಗೆ. ವಿಶ್ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್.